ನಮಸ್ತೆ ಎಲ್ಲರಿಗೂ. ಇವತ್ತು ಮಹೇಶು, ನಾನು, ಇನ್ನೊಬ್ಬರು ಫ್ರೆಂಡು ಎಲ್ಲರೂ ಸೇರಿ ಬೇರೆ ಕಡೆಯಿಂದ ಸ್ವಲ್ಪ ಹಣ್ಣಿನ ಗಿಡ, ಹೂವಿನ ಗಿಡ ತರಿಸಿದ್ದೀನಿ. ಹೂವಿನ ಗಿಡ ನಮ್ಮದಲ್ಲ, ನಾನು ಮಹೇಶ್ ಹಣ್ಣಿನ ಗಿಡ, ಇನ್ನೊಬ್ಬರು ಅವರು ಹೂವಿನ ಗಿಡ ತರಿಸ್ಕೊಂಡಿದ್ದಾರೆ. ಅವು ಯಾವಾಗ ಅಂತ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ತುಂಬ ಚೆನ್ನಾಗಿ ವಿಡಿಯೋಗಳು ಸ್ವಲ್ಪನಾದರೂ ಚೆನ್ನಾಗಿದೆ ಅನಿಸಿದರೆ ಫ್ಯಾಮಿಲಿ ಫ್ರೆಂಡಿಗೆ ಶೇರ್ ಮಾಡಿ. ಇವ ನೋಡಿ, ಆ ಪಾರ್ಸಲ್ ಬಂದಿತ್ತಲ್ಲ, ಅದನ್ನು ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಮಾಡಿಬಿಟ್ಟು ಯಾವ್ಯಾವ ಗಿಡ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಅದರ ಹೆಸರು ಎಲ್ಲ ಹೇಳ್ತೀನಿ ನಿಮಗೆ. ಆಮೇಲೆ ರೇಟು ತುಂಬ ಕಮ್ಮಿ, ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ್ಯಾವ ಎಷ್ಟು ಅಂತ ಹೇಳ್ತೀನಿ ನಾನು ಲಾಸ್ಟಲ್ಲಿ ನಿಮಗೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಈ ಥರ ಆನ್ಲೈನಲ್ಲಿ ತರಿಸ್ಕೊಂಡಿರೋದು, ಆನ್ಲೈನಲ್ಲಿ ನಾನು ಇದು ಎರಡನೇ ಸರಿ. ಮೊದಲ ಸರಿ ಇವ್ರ ಹತ್ರನೇ ತರಿಸ್ಕೊಂಡಾಗ ಗಿಡಗಳು ಅಷ್ಟು ಚೆನ್ನಾಗಿರಲಿಲ್ಲ. ಇನ್ನೂ ಬೆಳೀತಾ ಇದೆ ಎರಡು ಹಣ್ಣಿನ ಗಿಡ ಹೇಳಿದ್ನಲ್ಲ, ಬಾರ್ಬರಸ್ ಚೆರ್ರಿ, ಅದು ಇನ್ನೊಂದು ಹೂವಿನ ಗಿಡ ತರಿಸ್ದೆ. ಅದು ಬಾರ್ಬರಸ್ ಚೆರ್ರಿ ಇವಾಗ ಸ್ವಲ್ಪ ಬೆಳೀತಾ ಇದೆ, ಇದಿಲ್ಲ ನೋಡಿ. ಇದು ಚೇಪೆಕಾಯಿ ಗಿಡ, ಎಲ್ಲ ಗ್ರಾಫ್ಟೆಡೇ, ಇಷ್ಟು ಚಿಕ್ಕ ಚಿಕ್ಕದಕ್ಕೂ ಗ್ರಾಫ್ಟೆಡ್ ಮಾಡಿದ್ದಾರೆ. ಈ ಸರಿ ಎಲ್ಲ ಗಿಡಗಳು ಚೆನ್ನಾಗಿದ್ದಾವೆ, ಆದರೆ ಸ್ವಲ್ಪ ಎರಡು ಮೂರು ದಿನ ಆಗಿದೆಪ್ಪ ಅಲ್ಲಿಂದ ಬರೋಷ್ಟೊತ್ತಿಗೆ. ಸ್ವಲ್ಪ ಎಲೆಗಳು ಬಾಡ್ದಂಗಿದೆ. ಕೋಕೋ ಪಿಟ್ಟಲ್ಲಿ ಇಟ್ಟು ರಬ್ಬರ್ ಬ್ಯಾಂಡ್, ಪ್ಲಾಸ್ಟಿಕ್ ಕವರಲ್ಲಿ ಆ ಇಟ್ಟು ರಬ್ಬರ್ ಬ್ಯಾಂಡ್ ಹಾಕಿದ್ದಾರೆ. ಬೇರೆಲ್ಲ ಬಂದಿದೆ, ತೋರಿಸ್ತೀನಿ ನಿಮಗೆ. ಹಂಗೆ ಅದನ್ನು ನಾನು ಪಾಟಲ್ಲಿ ಇಡ್ತೀನಿ. ಇನ್ನೊಬ್ಬರು ನಮ್ಮ ಫ್ರೆಂಡು, ಅವರು ಬಂದಿರೋ 5 ಗಿಡ ಹೂವಿನ ಗಿಡ ಹೇಳಿದರು, ಅವರು 4 ಅವ್ರು ತಗೊಂಡೊಟ್ಟೋದ್ರು. ರಾತ್ರಿನೇ ಹೇಳಿ ಫೋನ್ ಮಾಡಿದ್ದೆ, ಅವ್ರು ಬಂದು ಅವ್ರ ಗಿಡ ತಗೊಂಡೋದ್ರು. ಅದು ನೋಡಿ, ಇದನ್ನು ಗುಲಾಬಿ ಗಿಡ ಒಂದು, ದಾಸವಾಳ ಒಂದು ಹೇಳಿದರು. ಆಮೇಲೆ ಇನ್ನೂ ಒಂದೆರಡು ಗಿಡ ಹೂವಿನ ಗಿಡನೇ ಹೇಳಿದರು, ಅವು 4 ಅವ್ರು ತಗೊಂಡೋದ್ರು. ಇದು ಅಲ್ಮಂಡ ಡಬಲ್ ಪೆಟಲು ಎಲ್ಲೋ ಅಂತ ಹೇಳಿದ್ದಾರೆ, ನೋಡಬೇಕದು. ಇದನ್ನು ಅವರೇ ಬುಕ್ ಮಾಡಿದರು, ಆಮೇಲೆ ಅವರೇ ಬೇರೆ ಕಡೆಯಿಂದ ಇನ್ನೊಂದು ಬಂದಿದೆ ಅಂತೇಳಿ ಇದು ನಾನು ತೊಗೊಂಡೆ. ಕೊನೆಗೆ ಹಣ್ಣಿನ ಗಿಡಗಳು 4 ಎಲ್ಲ ಸೇರಿ ನಮಗೆ ಎಷ್ಟಾಯಿತು ಅಂದರೆ 500 ರೂಪಾಯಿ ಒಳಗಡೆ ಆಗಿದೆ. ಅಂದರೆ ಚಿಕ್ಕ ಚಿಕ್ಕ ಗಿಡಗಳು, ಸ್ವಲ್ಪ ದಿನ ಬೆಳೆಯೋಕ್ಕೆ ಲೇಟ್ ಆಗುತ್ತೆ ಹಣ್ಣು ಬಿಡೋಕ್ಕೆ. ಎಲ್ಲ ಅವ್ರಿಗೆ ಅಪ್ಡೇಟ್ ಗಿಡ ಆದ್ರೂ ಗಿಡ ಸ್ವಲ್ಪ ದೊಡ್ಡದಾಗಬೇಕಲ್ವ, ದೊಡ್ಡದಾಗಿ ಹೂವು ಬಿಟ್ಟು ಕಾಯಿ ಬಿಡೋಷ್ಟೊತ್ತಿಗೆ 1-1.5 ವರ್ಷ ಆಗ್ಬೋದು. ಬಿದ್ದಿಂದ ಬಂದರೆ 5 ವರ್ಷ ಕಾಯಬೇಕಲ್ಲ. ಈ ಥರ ಗ್ರಾಫ್ಟೆಡ್ ಗಿಡ ಚಿಕ್ಕ ತಂದು ಬೆಳೆಸ್ಕೋಬೋದು, ಅದಕ್ಕೆ ನಾನು ಹುಡುಗ ಮಾಡಿ ತೋರಿಸ್ತಾ ಇದ್ದೀನಿ. ಇವು ನಾವು ಹೋದ ಸರಿ ಒಂದು ಚೇಪೆಕಾಯಿ ಗಿಡ ಮಹೇಶ್ ಮಾಡಿದ್ದು, ಅವ್ರು ಕಳಿಸಿರಲಿಲ್ಲ, ಅದನ್ನು ಸೇರಿಸಿ ಕಳಿಸಿದ್ದಾರೆ ಇವಾಗ. ಅದರಲ್ಲಿ 2 ಗಿಡ ಮಾತ್ರ ಸ್ವಲ್ಪ ದೊಡ್ಡದಾಗಿದ್ದಾವೆ, ಇನ್ನೆಲ್ಲ ಚಿಕ್ಕ ಚಿಕ್ಕವೆ, ಎಲ್ಲ ಗ್ರಾಫ್ಟೆಡೆ, ಯಾವ ಮಾಮೂಲಿ ಬೀಜದಿಂದ ಬಂದಿರೋವಲ್ಲ. ಇದರಲ್ಲಿ ಕೊಟ್ಟಿದ್ದಾರೆ ಅವರು ಬಿಲ್ಲು, ನಾನು ನೋಡಿಸ್ತೇನೆ, ಹೇಳ್ತೀನಿ ಯಾವ್ಯಾವು ಅಂತ. ಒಂದು ಮಾತ್ರ ಕೆಳಗಡೆ ಇರೋದು, ಅದು ಕಳಿಸ್ತಾ ಇರೋದು ಒಂದು ಕಳಿಸಿದ್ದಾರೆ. ಇವತ್ತು ಎಲ್ಲ 500 ರೂಪಾಯಿ ಒಳಗಡೆ ಆಗಿದೆ, ಎಲ್ಲ ಪೋಸ್ಟಲ್ ಚಾರ್ಜು ಎಲ್ಲ ಸೇರಿಬಿಟ್ಟು ಕಮ್ಮಿ ಅನ್ನಿಸ್ತು ನಮಗೆ, ತಗೊಂಡಿದ್ದೀವಿ. ಈ ಸರಿ ಎರಡನೇ ಸರಿ ತರಿಸಿರೋ ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ಹೋದ ಸರಿ ಇನ್ನೂ ಚಿಕ್ಕ ಗಿಡ ಇತ್ತು, ಆದರೆ ಇನ್ನೂ ಬೆಳೀತಾನೆ ಇದ್ದಾವೆ ಅವು. ಅದು ಯಾವ ಅದು ಗ್ರಾಫ್ಟೆಡ್ ಗಿಡ ಅನಿಸುತ್ತೆ, ಈ ಥರ ಕಟ್ಟಿರಲಿಲ್ಲ ಅದು ಆ ಗಿಡ, ಅದು ಗ್ರಾಫ್ಟೆಡ್ ಅಲ್ಲ ಅಂತ ನನಗೆ ಇದು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಜಾಸ್ತಿನೇ ಬೆಳಿಬೇಕಾಗಿತ್ತು. ಅದು ಸುಮಾರು 7-8 ತಿಂಗಳು ಮೇಲೆ ಆಗಿದೆ ಆ ಗಿಡಗಳು ತರಿಸಿ, ಆದರೂ ಅಷ್ಟು ಬೆಳೆದಿಲ್ಲ. ಇವನ್ನ ನೋಡ್ತೀನಿ, ನೋಡಿಬಿಟ್ಟು ಇಡ್ತೀನಿ ನಾನು. ಇವಿಷ್ಟು ಇಟ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಬಂದುಬಿಟ್ಟು ಅವರು 4 ಗಿಡ ತಗೊಂಡೋಟ್ಟೋದ್ರು. ಇನ್ನು ಮಿಕ್ಕಿದ್ದು ತಿರ್ಗಾ ಬೆಳಿಗ್ಗೆ ನಾನು ಗಾರ್ಡನಿಗೆ ತಗೊಂಡೋಗ್ಬಿಟ್ಟು, ಯಾಕೆಂದರೆ ರಾತ್ರಿನೇ 3-4 ದಿನ ಅದಕ್ಕೆ ಎಲೆ ಬಾಡಿರೋದಕ್ಕೆ ನಾನು ರಬ್ಬರ್ ಬ್ಯಾಂಡ್ ಸ್ವಲ್ಪ ಲೂಸ್ ಮಾಡಿ ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ದೆ ಚೇತರಿಸ್ಕೊಳ್ಳಿ ಅಂತ. ಹಾಕ್ಬಿಟ್ಟು ಸ್ಟ್ರೈಟ್ಗಿಟ್ಟಿದೆ, ಅವ್ರು ಮಲಗಿಸಿ ಕಳಿಸಿರ್ತಾರಲ್ವ, ಅದರಿಂದನೂ ಸ್ವಲ್ಪ ಒದ್ದೆ ಅಂಶ ಹೋಗಿರುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟ್ರೈಟ್ಗಿಟ್ಟಿದ್ದೆ ರಾತ್ರಿಯೆಲ್ಲ. ತಿರ್ಗಾ ಬೆಳಗ್ಗೆ ನಾನು ಗಾರ್ಡನಿಗೆ ತಗೊಂಡು, ರಾತ್ರಿನೇ ಗಾರ್ಡನಲ್ಲಿ ತಗೊಂಡೋಗಿ ಇಟ್ಬಿಟ್ಟೆ, ಅವ್ರು 2-3 ದಿನ ಆಗಿರುತ್ತಲ್ವ ಬಾಕ್ಸಲ್ಲಿ ಹಾಕಿ ಅಂತೇಳಿ. ತಿರ್ಗಾ ಬೆಳಗ್ಗೆ ನಾನು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪಾಟಲ್ಲಿ ಇಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹೆಂಗೋ ಕಲಸಿರೋ ಮಣ್ಣು ಇರುತ್ತಲ್ವ, ಚಿಕ್ಕ ಪಾಟ್ಗಳೆಲ್ಲ ಹುಡುಕ್ಬಿಟ್ಟು ಮಾಡಿದೆ. ಪಾಟ್ಗಳು ಆಲ್ಮೋಸ್ಟ್ ಇಲ್ಲ ಇವಾಗ ನನ್ನ ಹತ್ರ, ಆದ್ರೂ ಇದು ಮೇಲೆ ಮೇಲೆ ಕೆಲಸ ಬರ್ತಾ ಇರೋದಕ್ಕೆ ನಾನು ಬೇರೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಮೊನ್ನೆ ಪಾರ್ಸಲ್ ಬಂದು ಇನ್ನೂ ಹಣ್ಣಿನ ಗಿಡ, ನನಗೆ ಗಿಫ್ಟ್ ಬಂದಿರೋ ಹಣ್ಣಿನ ಗಿಡ ಇನ್ನೂ ರೀಪಾರ್ಟ್ ಮಾಡೋಕ್ಕೆ ಆಗಿಲ್ಲ ನೋಡಿ. ಇವಾಗ ನಾನು ಅಲ್ಲಿ ಮೇಲ್ಗಡೆ ತಿರ್ಗಾ ಬೆಳಗ್ಗೆಗೆ, ಇದು ಗುರುವಾರ ಮಧ್ಯಾಹ್ನ ಬಂದಿದೆ. ಇದು ನಾನು ಶುಕ್ರವಾರ ಬೆಳಗ್ಗೆ ಅವನ್ನ ಪಾಟ್ಗಳಿಗೆ ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕ ಪಾಟ್ಗೆ ಕವರ್ ಬಿಚ್ಚಿಬಿಟ್ಟಿದ್ದೀನಿ. ಬರೀ ಕೋಕೋ ಪಿಟ್ ಹಾಕಿದ್ದಾರೆ, ಆಮೇಲೆ
ಸೀಡ್ ಪಾಟ್ ಇರ್ತಾವಲ್ಲ ಅದ್ರೊಳಗೆ ಚಿಕ್ಕ ಚಿಕ್ಕ ಹೂವಿನ ಗಿಡ ಇದು ಗೊತ್ತಿರುತ್ತೆ, ಒಂದು ಗ್ಲಾಸ್ ಅಷ್ಟೇ ಎಲ್ಲ ಪಾಟ್ ಒಂದ್ರಲ್ಲಿ 10-15 ಇರುತ್ತಲ್ಲ ಅಂಥದ್ರಲ್ಲಿ ಗ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಚಿಕ್ಕದರಲ್ಲಿ ಗ್ರಾಫ್ಟ್ ಸಕ್ಸಸ್ ಆಗಿದೆಯಲ್ಲ. ತುಂಬ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಈ ಥರ ಅಷ್ಟು ಚಿಕ್ಕ ಗಿಡದಲ್ಲಿ ಗ್ರಾಫ್ಟ್ ಮಾಡಿ ಬೆಳ್ಸೋಕ್ಕೆ ಸಾಧ್ಯ. ನಾವು ಬೆಳೆಸೋದು ಇಷ್ಟೊಂದು ನಮಗೆ ಇಷ್ಟು ಚಿಕ್ಕ ಕಡ್ಡಿಲಿ ಗ್ರಾಫ್ಟ್ ಮಾಡೋದು ನಮಗೆ ಬರೋಲ್ಲ ಇನ್ನೂ. ಅವರೆಲ್ಲ ಅನುಭವ ಇರುತ್ತೆ, ಅದರಿಂದ ಆಗಿರುತ್ತೆ ನೋಡಿ. ಬೇರೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಆ ಕೋಕೋಪೀಟಲ್ಲೇ ಇಟ್ಟಿದ್ದಾರೆ, ಕೋಕೋಪೀಟಲ್ಲೇ ಅಲ್ಲಿ ಒಂದು ಗ್ಲಾಸ್ ಥರ ಇತ್ತು, ಅದೆಲ್ಲ ನಾನು ತೆಗೆದ ತಕ್ಷಣ ಕೋಕೋಪೀಟಲ್ವಾ ಎಲ್ಲ ಉದುರುತ್ತು. ನಾನಿವಾಗ ಅದು ಪಾರ್ಸೆಲ್ ಡಬ್ಬಿ ಬರುತ್ತಲ್ಲ ಅದರಾಗಿಟ್ಟೆ, ಕೊನೆಗೆ ಅದು ಆ ಡಬ್ಬನೂ ಬದಲಾಯಿಸ್ಬೇಕಾಯಿತು. ಅದು ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಇದರಲ್ಲೇ ಇಟ್ಟೆ ಎರಡು, ಚಿಕ್ಕವಲ್ವಾ ಅಷ್ಟರಲ್ಲಿ ಬೆಳೀಲಿ, ಬೇರೆಲ್ಲ ಚೆನ್ನಾಗಿ ಅದ್ರ ತುಂಬ ಉಟ್ಕೊಂಡ ಮೇಲೆ ನಾವು ರಿಪೋರ್ಟ್ ಮಾಡ್ಕೊಳ್ಳೋಣ, ಇವಾಗ ಸದ್ಯಕ್ಕೂ ಪಾಟ್ಗಳು ಇಲ್ವಲ್ಲ ಅಂತ ಹಂಗೆ ಇಟ್ಟಿದ್ದೀನಿ. ಈ ಥರ ಇಟ್ಕೋಬೋದು ನೀವು. ಈ ಥರ ಹಣ್ಣಿನ ಗಿಡ ಕೂಡ ಗ್ರಾಫ್ಟೆಡು, ಒಂದೂವರೆ ವರ್ಷ ಕಾಯ ತಾಳ್ಮೆ ಇದ್ರಿಗಿನ ಈ ಥರ. ಅದು ಅಲ್ಲದೆ ತುಂಬ ಕಮ್ಮಿ ಅನಿಸುತ್ತೆ ನನಗೆ, ಅದು 20-25 ಇಷ್ಟೇ ಆ ಗಿಡದ ಎಲ್ಲ ಅಲ್ಲ ಬೆಲೆ. ಯಾವುದೋ ಒಂದು ಮಾತ್ರ 30-45 ಅಷ್ಟು ಬಿಟ್ಟರೆ ಇನ್ನೇ ಅಲ್ಲ. ಹಣ್ಣಿನ ಗಿಡ 25-30 ಆಮೇಲೆ ಅದು ಕೊಟ್ಟಿರ್ತಾರದು 4 ಥರ, ಒಂದು ಲೈಟ್ ಪಿಂಕು, ಒಂದು ಡಾರ್ಕ್ ಪಿಂಕು, ಒಂದು ವೈಟು, ಆ ಥರ ಚೇಪೆಕಾಯಿ ಗಿಡಗಳು ಅವ್ರು ಹಾಕಿದ್ದು ಪೋಸ್ಟಲ್ಲಿ. ಅದು ಗ್ರಾಫ್ಟೆಡ್ ಅಂತಲೇ ಹೇಳಿದರು. ಬೀಜದಿಂದ ಬಂದಿರೋವು ಇದ್ದಾವೆ ಅವ್ರ ಹತ್ರ, ಗ್ರಾಫ್ಟೆಡು ಇದ್ದಾವೆ. ನಾವು ಗ್ರಾಫ್ಟೆಡೇ ತರಿಸ್ಕೊಂಡಿದ್ವಿ ನೋಡಿ. ಈ ಥರ ಇಟ್ಟಿದ್ದೀನಿ ನಾನು. ಅದು ಪಾರ್ಸಲ್ ಡಬ್ಬಿ ಬಿಸಿಲಿಗೆ ಹೋಗುತ್ತೆ ಅಂತ ನನಗೆ ಲಾಸ್ಟಲ್ಲಿ ಐಡಿಯಾ ಬಂತು. ಯಾಕೆಂದರೆ ಬಿಸಿಲು ಇಟ್ಟಿದ್ರಿಗಿನ ಅದು ಒಡೆದೋಗುತ್ತಲ್ವಾ, ಬೇರು ಎಷ್ಟೊತ್ತಿ ಲೇಟ್ ಆಗುತ್ತೆ ಚಿಕ್ಕ ಗಿಡ ಅಂತ. ಇವಾಗ ಇದು ರಬ್ಬರ್ ಬ್ಯಾಂಡ್ ಮಾತ್ರ ತುಂಬ ಗಟ್ಟಿಯಾಗಿ ಹಾಕಿದ್ರು ಅವರು, ಮಣ್ಣು ಎಲ್ಲೂ ಸೊ ಗಾಳಿ ಹೋಗ್ದಂಗೆ ಆಮೇಲೆ ತೇವ ಆರ್ದಂಗೆ ಇಟ್ಟೆ. ಆದ್ರೂ ಒಂಚೂರು ಒಣಗದಂಗೆ ಆಗಿತ್ತು ಕೋಕೋ ಪಿಟ್ಟಲ್ಲಿ ಇರೋದಕ್ಕೆ ಅವು ಗಿಡಗಳು. ಚೇಪೆಕಾಯಿ ಗಿಡ ಮಾತ್ರ ಎಲೆಗಳು ಹಂಗೆ ಬಾಡಿದ್ವು. ಇನ್ನೆಲ್ಲ ಹೂವಿನ ಗಿಡ ಅಂತೂ ತುಂಬ ಚೆನ್ನಾಗಿದ್ವು. ಅವ್ರ ದಾಸಫಳ ಒಂದು, ಆಮೇಲೆ ರೋಜು ಸೆಂಟೆಡ್ ಅಂತೆ ರೋಜ್ ಒಂದು, ಆಮೇಲೆ ಇನ್ನೂ ಒಂದು ಎರಡು ಹೂವಿನ ಗಿಡ ಅವನ್ನ ಇನ್ನೆರಡು ಯಾವ ಹೆಸರು ಹೇಳ ನೆನಪಾಗ್ತಾ ಇಲ್ಲ. ಅವು 4 ಗಿಡ ಅವ್ರದ್ದು, ಅವು ಸುಮಾರು ದೊಡ್ಡವಿದ್ದು. ದಾಸವಾಳ ಅಂತೂ ತುಂಬ ದೊಡ್ಡದಾಗೇ ಇತ್ತು ಅವ್ರದ್ದು, ರೋಜ್ ಗಿಡನೂ ದೊಡ್ಡದಾಗಿತ್ತು. ಇನ್ನೆರಡು ಹೂವಿನ ಗಿಡ ಸ್ವಲ್ಪ ಚಿಕ್ಕವಿತ್ತು, ಅವನ್ನ ತಗೊಂಡೋದ್ರು ಅವರು ನೈಟ್. ಬೆಳಗ್ಗೆ ನನ್ನ ಹತ್ರ ಪಾಟಿಲ್ಲ ಅಂದಿದ್ದಕ್ಕೆ ಅವರೇ ಬಂದು ತಗೊಂಡೋಗಿ ಅಕಸ್ಮಾತ್ ಅವನ್ನ ರಿಪಾಟು ಮಾಡಿರ್ಬೋದು ಅಥವಾ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವು ಕವರಲ್ಲಿರೋದಕ್ಕೆ ರಿಪಾಟ್ ಮಾಡಲೇಬೇಕು, ಒಂದಿನ 2 ದಿನ ಇಡೋಕ್ಕಾಗಲ್ಲ, ನೀರು ಹಾಕೋಕ್ಕೂ ಆಗಲ್ಲ ಅಲ್ವಾ, ಅದರಿಂದ ಮಾಡಲೇಬೇಕು ಅಂತೇಳಿ ಮಾಡಿದೆ. ಆದರೆ ಮಾಡಿದ ದಿನ ಸಾಯಂಕಾಲನೇ ಮಳೆ ಬಂತು, ಖುಷಿ ಆಯಿತು. ಅದೊಂಥರ ನಾವು ಈ ಥರ ರೀಪಾಟ್ ಮಾಡಿದಾಗ ಮಳೆ ಬಂದುಬಿಟ್ರೆ ಇನ್ನೂ ಚೆನ್ನಾಗಿ ಸೆಟ್ ಆಗ್ತಾವೆ ಗಿಡಗಳು. ಒಂದು 2-3 ದಿನದಿಂದ ಮಳೆ ಇರಲಿಲ್ಲ, ಆದರೆ ಅವತ್ತು ರೀಪಾಟ್ ಮಾಡಿದ ದಿನ ಇವನ್ನೆಲ್ಲ ಪಾಟ್ಗಳು ರೀಪಾಟ್ ಮಾಡಿದ ದಿನ ಹಣ್ಣಿನ ಗಿಡ ಅವತ್ತು ಮಳೆ ಬಂತು. ಆವಾಗ ನಮಗೆ ಆ ಗಿಡ ಸೆಟ್ ಆಗುತ್ತೆ ಅನಿಸ್ಬಿಡುತ್ತೆ. ಯಾಕೆಂದರೆ ನಾವು ಹಾಕೋ ನೀರಿಗೂ ಮಳೆ ನೀರಿಗೂ ತುಂಬ ವ್ಯತ್ಯಾಸ ಇದೆ. ಆಗ ಮಳೆ ನೀರಿ ಬೇಗ ಸೆಟ್ ಆಗ್ತಾವೆ ಗಿಡಗಳು ನೋಡಿ. ಈ ಥರ ಪ್ರೆಸ್ ಮಾಡಿ ಆ ಬೇರೆ ಎಲ್ಲೂ ಇದು ಮಾಡ್ದಂಗೆ ಎಲ್ಲ ಕ್ಲೀನಾಗಿ ರಿಪೋರ್ಟ್ ಮಾಡಿದೆವು. ಇವೆರಡು ಚೇಪೆಕಾಯಿ ಗಿಡನೇ ನಾನು ಮಾಡಿರೋದು. ಚಿಕ್ಕ ಚಿಕ್ಕವು ಇದಾವೆ, ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚಿಕ್ಕವು. ಒಂದು ಗೇಣಿ ಇರ್ಬೋದು, ಅಷ್ಟರಲ್ಲೇ ಗ್ರಾಫ್ಟೆಡ್ ಮಾಡಿದ್ದಾವೆ. ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು ಎತ್ತಿಡ್ಬೇಕಾದ್ರೆ ಎಷ್ಟು ಚಿಕ್ಕ ಗ್ರಾಫ್ಟು ಅಂತ. ಅಷ್ಟರಲ್ಲಿ ಗ್ರಾಫ್ಟ್ ಮಾಡಿರೋದೇ ನನಗೆ ಖುಷಿ ಅನ್ನಿಸ್ತು. ತುಂಬ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಮಾಡೋಕ್ಕಾಗುತ್ತೆ, ನಮ್ಮಂಥವರೆಲ್ಲ ಮಾಡೋಕ್ಕಾಗಲ್ಲ. ನಾವು ಎಷ್ಟು ದಪ್ಪ ಸ್ಟೆಮ್ ಇದ್ರೂ ಎಷ್ಟೋ ಸರಿ ಫೇಲ್ ಆಗ್ಬಿಡ್ತೀವಿ, ಅವ್ರಿಗೆ ಅದೇ ಕೆಲಸ ಅನಿಸುತ್ತೆ. ಅದರಿಂದ ದಿನ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆಮೇಲೆ ತುಂಬ ಜಾಸ್ತಿ ಏನು ಇದು ಮಾಡಿಲ್ಲ ಅವರು. ಪೋಸ್ಟಲ್ ಚಾರ್ಜು ಎಷ್ಟು ಒಂದು ಗಿಡ ತಗೊಂಡ್ರು ಅಷ್ಟೇ, ನಮ್ಮ ಸಿಟಿ ಎಷ್ಟು ದೂರ ಇದೆಯೋ ಅಷ್ಟು ಬಿಡುತ್ತೆ. ಅದಕ್ಕೆ ನಾವು 3 ಜನ ಸೇರಿಬಿಟ್ಟು ತಗೊಂಡ್ವಿ, ಯಾಕೆಂದರೆ 3 ಸೇರಿ ಪೋಸ್ಟಲ್ ಚಾರ್ಜ್ ಕಮ್ಮಿ ಆಗುತ್ತಲ್ವಾ. ಗಿಡನೂ ಜಾಸ್ತಿ ಅವರು ತೊಗೊಂಡಂಗೆ, ನಾವೆಲ್ಲ ಗಿಡ ಜಾಸ್ತಿ ತಗೊಂಡಂಗೆ ಅವ್ರಿಗೂ ಅನಿಸುತ್ತೆ ಅನ್ನೋ ಇದಕ್ಕೆ ತೊಗೊಂಡಿದ್ದು. ಮೊದಲು ಬರೀ ಅವ್ರ 2 ಹಣ್ಣಿನ ಗಿಡ, ನಾನೊಂದು 2 ಹಣ್ಣಿನ ಗಿಡ ತಗೊಂಡಿದ್ದು, 4 ಅಷ್ಟೇ ಪೋಸ್ಟಲ್ ಆಯಿತು. ಈ ಸರಿ 9 ಗಿಡ ತೊಗೊಂಡಿದ್ದಾಯಿತು. ಅದ್ರ ಜೊತೆಗೆ ಒಂಚೂರು ನೀವು ಬೀಜ ಕಳಿಸಿದ್ದಾರೆ ಫ್ರೀಯಾಗಿ. ಏನಂದರೆ ಕೊತ್ತಂಬರಿ ಸೊಪ್ಪಿಂದು, ಆಮೇಲೆ ಮಾಮೂಲಿ ಗೋಂಗೂರ ಅಂದರೆ ಪುಂಡಿ ಸೊಪ್ಪು, ಆಮೇಲೆ ಇನ್ನೂ ಒಂದು ಮೆಂತ್ಯ, ಇಷ್ಟು 3 ಕಳಿಸಿದ್ದಾರೆ ಅಷ್ಟೇ. ಅವು ಫ್ರೀ ಸ್ವಲ್ಪ ಕಳಿಸಿದ್ದಾರೆ, ಆದರೂ ಖುಷಿ ಅನಿಸಿ ಗಿಡ ಕೊಟ್ಟು ಫ್ರೀ ಬೀಜನೂ ಕೊಟ್ಟಿದ್ದಾರಲ್ವ ನೋಡಿ. ಅದು ಎಷ್ಟು ಚೆನ್ನಾಗಿ ಬೇರ್ ಬಿಟ್ಕೊಂಡಿದೆ ಅಷ್ಟರಲ್ಲೇ ಅಂತ.
ಇವಾಗ ನಾನು ಪಾಟ್ಗಳು ಎಷ್ಟಿದ್ವೋ ಅಷ್ಟರಲ್ಲಿಟ್ಟೆ, ಕೊನೆಗೆ ಆ ಕಡೆ ಬಾಟ್ಲು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5-6 ಜಾಸ್ತಿನೇ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ, ಯಾವ್ದ್ರಾಗ ಇಡಬೇಕು ನೋಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ನೀರಲ್ಲಿ ಇಟ್ಟಿರೋವು ಯಾವಾಗ್ರಿಗೆ ಸ್ವಲ್ಪ ಎಲೆ ಬಂದಿದ್ದರೆ ಅದನ್ನು ಇಡೋಣ ಅಂತ ಸುಮಾರು ಒಂದು 6-7 ಪಾಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದಮೇಲೆ ಕವರ್ ಬಿತ್ತುಬಿಟ್ಟು ನಾನು ರಿಪಾಟ್ ಮಾಡ್ತಾ ಇರೋದು. ನೋಡಿ, ಇಷ್ಟು ಚಿಕ್ಕ ಪಾಟಲ್ಲಿ ಆ ಇಟ್ಟರೂ ಬರುತ್ತೆ, ಯಾಕಂದರೆ ತುಂಬ ಚಿಕ್ಕ ಬೇರೆ ಇದಾವೆ ಅವು. ಈ ಪಾಟ್ ತುಂಬ ಬೇರಾದಾಗ ನಾವು ಆ ಗಿಡನೂ ದೊಡ್ಡದಾಗಿರುತ್ತಲ್ವ, ರಿಪಾಟ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಇಷ್ಟು ಚಿಕ್ಕ ಗಿಡ ದೊಡ್ಡ ಪಾಟ್ಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿರಲ್ಲ, ಜಾಸ್ತಿ ನೀರು ಮಣ್ಣು ಇದ್ದಂಗೆ ಆಗುತ್ತೆ, ಬೇಗ ಗಿಡಗಳು ಬೆಳೆಯಲ್ಲ. ಇಷ್ಟು ಚಿಕ್ಕ ಚಿಕ್ಕ ಗಿಡಗಳನ್ನ ಚಿಕ್ಕ ಪಾಟಲ್ಲೇ ಫಸ್ಟು ರಿಪಾಟ್ ಮಾಡ್ಕೊಳ್ಳಿ, ಅವು ಒಂಚೂರು ಬೆಳೆದ ಮೇಲೆ ನೀವು ಮಾಮೂಲಿ ದೊಡ್ಡ ಪಾಟ್ಗೆ ಹಾಕ್ಕೋಬೋದು. ನಾನು ಅದಕ್ಕೇ ಓಸರೇನೂ ಅವ್ರು ಕಳಿಸಿದ ಗಿಡನೂ ಅದೇ ಥರ ಮಾಡಿದ್ದೆ, ಆದ್ರೂ ಒಂದು ಗಿಡ ಮಾತ್ರ ತುಂಬ ಡಲ್ಲಿದೆ. ಇದನ್ನು ನೋಡಿ, ಸ್ವಲ್ಪ ದೊಡ್ಡದಾಗಿದೆ, ಇದೆ ಅದು ಸೇಮ್ ಇದೆ ಚೇಪೆಕಾಯಿಗೆ. ಇಲ್ಲ, ಆಲ್ಮಂಡ ಎಲ್ಲೋ ಡಬಲ್ ಪೆಟಲ್ ಅಂತ ಹೇಳಿದ್ದಾರೆ, ಅದನ್ನು ಅವರು ಬುಕ್ ಮಾಡಿದರು, ಕೊನೆಗೆ ಅವರು ಇನ್ನೊಂದು ಕಡೆಯಿಂದ ಬುಕ್ ಮಾಡಿದಾಗ ಅವ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಅವ್ರು ಕಳಿಸ್ಲಿಲ್ಲ ಅಂದರೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ನಾನು ಅಕಸ್ಮಾತ್ ನಿಮಗೆ ಬೇಡ ಅಂದರೆ ನಾನು ತೊಗೊಂಡಿರ್ತೀನಿ ಅಂತ ತೊಗೊಂಡೆ. ತೊಗೊಂಡ್ಬಿಟ್ಟು ಅದನ್ನು ರಿಪೋರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ದೊಡ್ಡ ಪಾಟಲ್ಲಿ ಮಾಡ್ತೀನಿ, ಯಾಕೆಂದರೆ ತುಂಬ ದೊಡ್ಡದಲ್ಲ, ಇವಾಗ ಮಾಡಿದ್ನಲ್ಲ ಅದಕ್ಕಿಂತ ಒಂಚೂರು ದೊಡ್ಡದು, ಅದಕ್ಕಿಂತ ಒಂಚೂರು ದೊಡ್ಡದಲ್ಲೇ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗೆಲ್ಲ ಕವರ್ ಬಿಚ್ಚಿದ್ದೀನಿ. ಎಷ್ಟು ಚಿಕ್ಕ ಕವರು ಅಂದರೆ ಅಷ್ಟು ಚಿಕ್ಕ ಕವರು. ಅಷ್ಟು ಚಿಕ್ಕ ಕವರಲ್ಲಿ ಕೊಕ್ಕೋಪೀಟ್ ಸಮೇತ ಅವ್ರು ಹೆಂಗಿಟ್ಟಿದ್ರೋ ಪಾಟ್ ಇದರಲ್ಲಿ ಇಟ್ಟಿರ್ತಾರಲ್ಲ ಅದನ್ನು ಹಂಗೆ ತೆಗೆದ್ಬಿಟ್ಟು ಕವರ್ಗೆ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿದ್ದಾರೆ. ಕೋಕೋ ಬಿಟ್ಟು ಒದ್ದೆ ಅಂಶ ಹಿಡಿದಿಟ್ಕೊಳ್ಳುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತು. 2-3 ದಿನ ನೀರು ಹಾಕದೇ ಇದ್ರೂ ಆ ಗಿಡಗಳು ತಡೆಯುತ್ತವೆ. ಇವಾಗ ನೋಡಿ, ಅದು ಗೊತ್ತಾಗುತ್ತೆ, ಇವಾಗ ಈ ಗಿಡದಲ್ಲಿ ಗೊತ್ತಾಗುತ್ತೆ ಎತ್ತದ್ರಲ್ಲಿ ಇಟ್ಟಿದ್ರು ಅಂತ. ನಾವು ಬೀಜ ಹಾಕೋಕ್ಕೆ ಟ್ರೇ ತರ್ತೀವಲ್ಲ, ಆ ಥರದ್ರಲ್ಲಿ ಮಾಡಿರೋದು ಕ್ರಾಫ್ಟೆಡ್ಡು. ಅದರಲ್ಲೇನು ಬೀಜ ಹಾಕಿ ಮಾಡಿದ್ರು ಯಾವ ಥರನೋ ಒಂದು ಗೊತ್ತಿಲ್ಲ ನನಗೆ, ಯಾಕೆಂದರೆ ಬೀಜದ ಗಿಡಗಳಿಗೇ ಹಣ್ಣು ಬಿಡ ಗಿಡನ ಕಟ್ ಮಾಡಿ ಗ್ರಾಫ್ಟ್ ಮಾಡೋದು. ಒಂದೊಂದು ಬೀಜ ಹಾಕ್ಬಿಟ್ಟು ಸಸಿಗಳು ಮಾಡಿ ಆಮೇಲೆ ಹಣ್ಣು ಬಿಡ ಗಿಡನ ಇದಕ್ಕೆ ಗ್ರಾಫ್ಟ್ ಮಾಡ್ದಂಗೆ ಇದ್ದಾರೆ. ಇದೊಂಚೂರು ದೊಡ್ಡದು, ಇದು ಸೇಮ್ ಚೇಪೆಕಾಯಿ. ಅಂದರೆ ಅವರು ಅದ್ರ ಮೇಲೆ ಯಾವ ಕಲರು ಯಾವ ಗಿಡ ಹಣ್ಣು ಅಂತ ಬರ್ದಿಲ್ಲ, ಯಾಕೆಂದರೆ ವೈಟು, ಲೈಟ್ ಪಿಂಕು, ಡಾರ್ಕ್ ಪಿಂಕು ಅಂತ ನಾನು ಹೇಳಿದ್ದವರು. ಆದರೆ ನೋಡಿದ್ರೆ ಅದ್ರ ಮೇಲೆ ಯಾವ ಗಿಡ ಅಂತ ಗೊತ್ತಿಲ್ಲ. ನೋಡಿ, ಅದನ್ನು ತೆಗೆದುಬಿಟ್ಟು ನಾನು ಇದರಲ್ಲಿಡ್ತೀನಿ, ಯಾಕೆಂದರೆ ಅದು ಬಾಟ್ಲು ಒಡೆದು ಆಮೇಲೆ ಪಾಟ್ರು ಪ್ರೆಸ್ ಮಾಡೋವಾಗ ಕೆಳಗಡೆ ಒಂಚೂರು ಒಡೆದೋಯ್ತು, ಅದರಿಂದ ಅದನ್ನು ತೆಗೆದು ಅದಕ್ಕೆ ಇಡ್ತೀನಿ ಅಂತ. ಲಾಸ್ಟಲ್ಲಿ ಪಾರ್ಸಲ್ ಡೆಬಿಲಿಟಿದ್ನಲ್ಲ, ಅವನ್ನು ತೆಗೆದು 2 ಪಾಟ್ಗೆ ಇಟ್ಕೊಂಡೆ. ನೋಡಿ, ಆಗಲೇ ನಾನು ಹಾಕಿ ಸ್ವಲ್ಪ ಹೊತ್ತಿಗೆ ಅದು ಹೆಂಗೆ ಕೂತಿದೆ, ಆದರೂ ಬೇಗ ಬಂತು. ನಾನು ಈ ಪಾಟ್ಗಿಟ್ಟರೆ ನಮಗೆ ಒಂಚೂರು ಜಾಗ ಸಿಗುತ್ತೆ ಕಳಿಕೆ ಅಂತ ಮತ್ತೆ ಚೇಂಜ್ ಮಾಡಿ ಇದರಲ್ಲಿಟ್ಟಿದ್ದೀನಿ. ಚೆನ್ನಾಗಿ ಬೆಳೆದ್ಮೇಲೆ ಆ ಗಿಡದ ಅಪ್ಡೇಟ್ ಕೊಡ್ತೀನಿ. ಅವು ಚಿಕ್ಕ ಗಿಡದಲ್ಲೇ ಹೋದ ಸರಿ ಮಹೇಶ್ ಒಂದು ಚೇಪೆಕಾಯಿ ಗಿಡ ತಂದಿದ್ದು, ಚಿಕ್ಕದ್ರಲ್ಲೇ ಹೂವು ಬಿಟ್ಟಿತ್ತು ಅಮ್ಮ, ಗ್ರಾಫ್ಟೆಡ್ ಒಂದು, ಇನ್ನೊಂದು ಮಾತ್ರ ಕಳಿಸಿರಲಿಲ್ಲ ಅಂದಿದ್ದಕ್ಕೆ ತರಿಸಿದ್ದೀನಿ. ನಾನು ಹೋದ ಸರಿ ಚೇಪೆಕಾಯಿ ಗಿಡ ನಾನು ತರಿಸಲಿಲ್ಲ, ಈ ಸರಿ ನನ್ನ ಗಿಡ ಒಂಥರ ಪಿಂಕ್ದು ಡಲ್ ಆಗಿದೆಯಲ್ಲ, ಅದರಿಂದ ಕಸಿನೂ ಕಟ್ಟಿದ್ದೀನಿ, ಆದ್ರೂ ಕಸಿ ಅಂತೀನಿ ಏರ್ ಲೇರಿಂಗ್ ಕಟ್ಟಿದ್ದೀನಿ, ಆದರೂ ಇನ್ನೊಂದು ಗಿಡ ಇರಲಿ. ಹಣ್ಣಿನ ಗಿಡ ಒಂದಿಲ್ಲ ಅಂದರೆ 2 ಇದ್ರೂ ಚೆನ್ನಾಗಿರುತ್ತಲ್ಲ, ನಾವು ಪಾಟಲ್ಲಿ ಬೆಳೆಸೋದು ಜಾಸ್ತಿ ಬಿಡಲ್ಲ, ಅದಕ್ಕೆ 1-2 ಗಿಡ ಇಟ್ಕೋಬೋದು ಒಂದೊಂದು ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ನೋಡೋಣ ಎಷ್ಟು ದಿನ ಬೆಳೆಯುತ್ತೆ ಅಂತ. ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚಿಕ್ಕ ಕಡ್ಡಿ, ಒಂದು ನಮ್ಮ ಕಿರುಬೆರಳಕ್ಕಿಂತ ದಪ್ಪ ಕಮ್ಮಿ ಇದೆ, ಅದರಲ್ಲಿ ಅರ್ಧ ಅನ್ಬೋದು ಅಂಥ ಕಟ್ಟಿ, ಅದಕ್ಕೆ ಅಂಥ ಗಿಡಕ್ಕೆ ಕಸಿ ಕಟ್ಟಿದ್ದಾರೆ. ನಮಗೆ ಖುಷಿ, ಅದು ಸಕ್ಸಸ್ ಆಗಿದೆಯಲ್ಲ ಅದಕ್ಕೆ ಕೊಡಬೇಕು. ನೋಡಲ್ಲಿ ನೀರು ಹಾಕ್ಬೇಕು, ಇವಾಗ ಹಾಕಿ ಒಂಚೂರು ಎಪ್ಸಮ್ ಸಾಲ್ಟು ಹಾಕ್ತೀನಿ, ಯಾಕೆಂದರೆ ಬೇರೆಲ್ಲ ಚೆನ್ನಾಗಿ ಇದಾವಲ್ಲ, ಅದನ್ನು ಇನ್ನೊಂಚೂರು ಚೆನ್ನಾಗಿ ಬೆಳ್ಕೊಳ್ಳಿ ನಮ್ಮ ವೆದರ್ಗೆ ಅಂತ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕಿ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನೆರಳಿಗಿಡಬೇಕು, 1-2 ದಿನ ಚೇತರಿಸ್ಕೊಳ್ಳೋವರೆಗೂ ನೆರಳಿಗಿಟ್ಟು ಚೆನ್ನಾಗಿ 1-2 ದಿನ ಆದಮೇಲೆ ನಾವು ಮಾಮೂಲಿ ಬಿಸಿಲಲ್ಲೇ ಇಟ್ಕೊಂಡ್ರು ನಡೆಯುತ್ತೆ. ಇವಾಗ ಮಳೆ ಬರೋದ್ರಿಂದ ನೋಡ್ಕೊಂಡು ಒದ್ದೆ ಮಳೆ ಇಲ್ಲದ ದಿನ ಮಣ್ಣು ಒಣಗದಂಗೆ ನೋಡ್ಕೋಬೇಕು ಸ್ವಲ್ಪ ದಿನ, ನಮ್ಮ ವೆದರ್ಗೆ ನಮ್ಮ ಇದಕ್ಕೆ ಸೆಟ್ಟಾಗೋವರೆಗೂ ಹಂಗೆ ಮಾಡ್ಕೊಂಡ್ರೆ ಚಿಕ್ಕ ಗಿಡ ಹಣ್ಣಿನ ಗಿಡಗಳು ಕೂಡ ಬೆಳೆಸ್ಬೋದು. ಎಷ್ಟು ಚಿಕ್ಕ ಅಂತ ನೋಡ್ತಿದ್ದೀನಿ ನಿಮಗೆ, ಹಣ್ಣಿನ ಗಿಡ ತುಂಬ ಚಿಕ್ಕ. ಈ ಸರಿ ನನಗೆ ಅಷ್ಟು ಗಿಡದಲ್ಲಿ ಗ್ರಾಫ್ಟೆಡ್ ನೋಡೋದು ತುಂಬ ಖುಷಿಯಾಯಿತು. ನೋಡಿ, ಈ ಥರ ನಿಧಾನವಾಗಿ ಜಗ್ಗಲ್ಲಾರು ಹಾಕಿ ಕೈಯಲ್ಲಾರು ಹಾಕಿ ಈ ಥರ ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಒಂಚೂರು ಮಣ್ಣು ಏನಾದ್ರು ಒಳಗಡೆ ಹೋದರೆ ಇನ್ನೊಂಚೂರು ಮಣ್ಣು ಹಾಕಿ ಪ್ರೆಸ್ ಮಾಡಿ
ಆವಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅದು. ನಾನು ಇಲ್ಲಿ ಎರಡು ಬ್ರಹ್ಮಕಮಲ ಗಿಡ ಇಟ್ಟಿದ್ದೀನಲ್ಲ ಅಲ್ಲಿ ಇರ್ತೀನಿ, ನೆರಳಿದೆ ಸ್ವಲ್ಪ, ಅಲ್ಲಿ ಎರಡು ಗಿಡದ ನೆರಳು ಬೀಳುತ್ತೆ ನೋಡಿ. ನಾನು ನೀರು ಹಾಕಿದ್ಮೇಲೆ ಒಂಚೂರು ಮಣ್ಣು ಒಳಗೋಯ್ತು, ಇನ್ನೊಂಚೂರು ಮಣ್ಣು ಹಾಕಿ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ನೀರು ಹಾಕಿದ್ಮೇಲೆ ಇನ್ನೊಂಚೂರು ಮಣ್ಣು ನಾವು ಎಷ್ಟೇ ಟೈಟ್ ಮಾಡಿದ್ರೂ ನೀರು ಹಾಕಿದ ತಕ್ಷಣ ಕೆಳಗಡೆ ಕುತ್ಕೊಳ್ಳುತ್ತಲ್ವ, ಆವಾಗ ಇನ್ನೊಂಚೂರು ಬೇರು ಕಾಣ್ದಂಗೆ ಮಣ್ಣು ಹಾಕಬೇಕು, ಗಿಡ ಅಲ್ಲಾಡ್ದಂಗೆ ನೋಡ್ಕೋಬೇಕು. ಆಮೇಲೆ ಒಂದು ಗಿಡ ಸೊಟ್ಟ ಇತ್ತು, ಅದಕ್ಕೆ ನಾನೊಂದು ಕಡ್ಡಿ ಇಟ್ಟು ಕೋಲ್ ಕಟ್ಬಿಟ್ಟು ದಾರನೂ ಕಟ್ಟಿದ್ದೀನಿ. ಯಾಕೆಂದರೆ ನಾವು ಚಿಕ್ಕದ್ರಲ್ಲೇ ಅದಕ್ಕೆ ಸ್ಟ್ರೈಟ್ ಬೆಳೆಯೋಕ್ಕೆ ಮಾಡಿಬಿಟ್ರೆ ಅವು ಸ್ಟ್ರೈಟ್ ಬೆಳೆಯುತ್ತೆ. ಅದೇನು ಗಿಡನೇ ಆ ಥರ ಇತ್ತು ಅಥವಾ ಪಾರ್ಸಲಲ್ಲಿ ಎಲ್ಲ ಒಟ್ಟಿಗೆ ಸೇರಿಸಿದ್ದಕ್ಕೆ ಬಾಗಿತ್ತೋ ಗೊತ್ತಿಲ್ಲ, ಒಟ್ಟು ಇವಾಗ ನಾನು ಇದು ಮಾಡಿದ್ದೀನಿ. ಆಮೇಲೆ ಗ್ರಾಫ್ಟೆಡ್ ಎಲ್ಲ ಮೇಲಕ್ಕಿದೆ, ಮಣ್ಣಿನ ಕೆಳಗಡೆ ಬರೋಂಗೆ ಮಾಡಿಲ್ಲ ಅವರು, ಜಾಸ್ತಿ ಮೇಲಕ್ಕೆ ಕಟ್ಟಿದ್ದಾರೆ. ಅದರಿಂದ ಮಣ್ಣು ನಾವು ಜಾಸ್ತಿ ಹಾಕಿದ್ರೂ ಏನು ಪ್ರಾಬ್ಲಮ್ ಬರೋಲ್ಲ ನೋಡಿ. ಕೈಯಿಟ್ಟು ಬೆಳ್ಳಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿದೆ ಗ್ರಾಫ್ಟೆಡ್ ಅವರು ಎಲ್ಲನೂ ಹಂಗೆ ಕಟ್ಟಿದ್ದಾರೆ ಮೇಲ್ಗಡೆ ನೋಡಿ, ಅಲ್ಲಿ ಕಟ್ಟಿದ್ದಾರೆ. ಎಲ್ಲ ಗಿಡನೂ ತುಂಬ ಮೇಲಕ್ಕೆ ಕಟ್ಟಿದ್ದಾರೆ. ದೊಡ್ಡ ಗಿಡ ಆದಾಗಲೂ ನಮಗೆ ಇದು ಸಮಸ್ಯೆ ಅನಿಸಲ್ಲ, ಗ್ರಾಫ್ಟೆಡ್ ಮಣ್ಣಿಗೆ ಹೋಗಬಾರ್ದು ಅಂತೀವಲ್ಲ, ಬೇರೆಲ್ಲ ಇಲ್ಲಿ ಕೆಳಗಡೆ ಇದೆ ಅಷ್ಟುದ್ದ ಬೆಳೆದಿದೆಯಲ್ಲ, ಅದರಿಂದ ನಮಗೇನು ಪ್ರಾಬ್ಲಮ್ಸ್ ಅನಿಸಲ್ಲ ನೋಡಿ. ಎಲ್ಲ ಗಿಡನೂ ಗ್ರಾಫ್ಟೆಡ್ದು. ಇಲ್ಲಿ ನಾನು ಆ ಕಡೆ ಸೌಗಂಧಿಕ ಪುಷ್ಪ, ಈ ಕಡೆ ಬ್ರಹ್ಮಕಮಲ ಇದೆ, ಅದ್ರ ಮಧ್ಯೆ ಇಟ್ಟಿದ್ದೀನಿ. ನೆರಳು ಬೀಳುತ್ತೆ, ಬಿಸಿಲು ಲೈಟಾಗಿ ಬೀಳುತ್ತೆ, ಅದರಿಂದ ಅಲ್ಲಿಟ್ಟಿದ್ದೀನಿ. ಆವತ್ತು ಸಾಯಂಕಾಲನೇ ಮಳೆ ಬಂತು, ಸೆಟ್ಟಾಗಿರುತ್ತೆ. ತಿರ್ಗಾ ಬೆಳಗ್ಗೆ ತೋರಿಸ್ತೀನಿ ನೋಡಿ. ಇದು ಅಡ್ರೆಸ್ ಅವ್ರದ್ದು, ಯಾರು ತರಿಸ್ಕೊಳ್ಳೋರು ಅಲ್ಲಿ ಹೋಗಿ ನೀವು ವೆಬ್ಸೈಟ್ಗೆ ಹೋಗಿ ನೋಡಿದರೆ ಅವರು ಲೀಸ್ಟ್ ಬರುತ್ತೆ, ಅದನ್ನು ನೋಡ್ಕೊಂಡು ಅದರಲ್ಲಿ ರೇಟು ಗೀಟು ಎಲ್ಲ ಇರುತ್ತೆ, ನೋಡ್ಕೊಂಡು ತೊಗೋಬೋದು. ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹೊಸರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಇಲ್ಲಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಕೊಟ್ಟಿದ್ದಾರೆ. ತಮಿಳ್ನಾಡು ಹೋಗಿ ನಿಮಗೆ ಬೇಕಾದರೆ ಹಣ್ಣಿನ ಗಿಡ ಹೂವಿನ ಗಿಡ ಅಲ್ಲಿ ಇದೆಯಾ ಲೀಸ್ಟ್ ಬರುತ್ತೆ, ಅದು ನಿಮಗೆ ಯಾವ ಬೇಕು ಅಂದರೆ ಆ ಥರ ಕಳಿಸ್ತಾರವರು. ನನಗೆ ತಿಳಿದಂಗೆ ಸ್ವಲ್ಪ ಜಾಸ್ತಿ ಗಿಡಗಳು ತರಿಸ್ಕೊಂಡ್ರೆ ನಿಮಗೆ ಪೋಸ್ಟಲ್ ಚಾರ್ಜ್ ಕಮ್ಮಿ ಬೀಳುತ್ತೆ, ಕಮ್ಮಿ ಒಂದು ಎರಡು ಗಿಡ ತರಿಸ್ಕೊಂಡ್ರೆ ವೇಸ್ಟ್ ಅನಿಸುತ್ತೆ. ಅದರಿಂದ ನೀವು ಇಬ್ಬರು ಮೂವರು ನೋಡಿಕೊಂಡು ಯಾರು ಬೇಕಿದ್ದವ್ರ ಗಿಡ ಎಲ್ಲರೂ ಸೇರಿ ತರಿಸ್ಕೋಬೋದು. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.